ನಿಮ್ಮ ಹಂಸ ಟಿವಿ ಕನ್ನಡ ಅತಿ ಶೀಘ್ರದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿಮ್ಮ ಮನೆ ಮನಗಳಲ್ಲಿ ಬರಲಿದೆ. ಹರಸಿ ಹಾರೈಸಿ ನಿಮ್ಮ ವಾಹಿನಿ ಹಂಸ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ. ಇವತ್ತಿನ ಹೆಡ್ಲೈನ್ಸ್. ಬಾಗಲಕೋಟೆ ಜಿಲ್ಲೆಯ ತೆರದಾಳ ಪಟ್ಟಣದಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ರಬಕವಿ ಬನಾಟಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲೆಯ ವತಿಯಿಂದ 20ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮ. ಲೋಕೋಪಯೋಗಿ ಇಲಾಖೆ ಹೊಸ ಪ್ರವಾಸಿ ಮಂದಿರದ ಅದ್ಧೂರಿಯಾಗಿ ಜರುಗಿದ ಉದ್ಘಾಟನಾ ಸಮಾರಂಭ. ಬಾಗಲಕೋಟೆಯಲ್ಲಿ ಜಾಗದ ವಿವಾದವನ್ನು ಪರಿಹರಿಸಲು ವಿಎಚ್ಪಿ ಬಜರಂಗದಳ ಆಗ್ರಹಿಸ್ತಾ ಇದೆ. ಆರ್ಟಿಒ ಅಧಿಕಾರಿಗಳಿಗೆ ದ್ವಿಚಕ್ರ ವಾಹನಗಳ ಎಲ್ಇಡಿ ಬಲ್ಬ್ ಬಳಸುವುದನ್ನು ನಿಷೇಧಗೊಳಿಸುವ ಕುರಿತಾಗಿ ಮನವಿ ಸಲ್ಲಿಕೆ. ಸೆತ್ತೆಬೆನ್ನೂರು ಗ್ರಾಮದ ಪದವಿ ಕಾಲೇಜಿನಲ್ಲಿ ಸಹಮತ ವೇದಿಕೆ ಮತ್ತೆ ಕಲ್ಯಾಣಕಾರಿ. ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯ ತೆರದಾಳ ಪಟ್ಟಣದ ಚಿತ್ರಮಂದಿರದಲ್ಲಿ ಗಜಾನನ ಯುವಕ ಮಂಡಳಿ ವತಿಯಿಂದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಯಿತು. ಯುವ ಬ್ರಿಗೇಡ್ ರಾಜ್ಯ ಸಂಚಾಲಕ ಕಿರಣ್ ಕುಮಾರ್ ರಾಮ್ ಮಾತನಾಡಿ, ಭಾರತ ಯುದ್ಧ ತಯಾರಿಯಿಲ್ಲದೆ ಇರುವ ಸಂದರ್ಭದಲ್ಲಿ ಪಾಕಿಸ್ತಾನಿಯರು ಕಾರ್ಗಿಲ್ ಅನ್ನು ಆವರಿಸಿಕೊಂಡಿದ್ರು. ಆಗ ಭಾರತದ ಸೈನಿಕರ ಗುಂಡೆದೆಯಿಂದ ನೂರಾರು ವೀರ ಮರಣದೊಂದಿಗೆ ಕಾರ್ಗಿಲ್ ವಿಜಯ ಸಾಧಿಸಿತು. ಯುವಕರು ಪಬ್ ಬಾರ್ಗಳಿಗೆ ಹೋಗುವುದನ್ನು ಬಿಟ್ಟು ದೇಶಕ್ಕಾಗಿ ದುಡಿರಿ ಎಂದು ಕರೆ ನೀಡಿದರು. ಹಳೆ ಹುಬ್ಬಳ್ಳಿಯ ವೀರ ಭಿಕ್ಷಾವರ್ತಿ ಮಠದ ಶಿವಶಂಕರ ಶಿವಾಚಾರ ಹೇಳುತ್ತಾ, ದೇಶದ ಆಂತರಿಕ ರಕ್ಷಣೆ ಮಾಡುವ ಅವಶ್ಯಕತೆ ಬಹಳಷ್ಟಿದೆ. ದಿನಂಪ್ರತಿ ಸೈನಿಕನಿಗೊಂದು ಸಲಾಂ ಹೇಳಲೇಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸೈನಿಕರನ್ನು ಸನ್ಮಾನಿಸಲಾಯಿತು. ಪಿಎಸ್ಐ ಕೆಟಿ ಶೋಭಾ, ಪಟ್ಟಣದ ಹಿರಿಯರು, ಯುವಕರು ಭಾಗಿಯಾಗಿದ್ದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಅವಳಿ ನಗರದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರವನ್ನು ಬಿಎಸ್ ಯಡಿಯೂರಪ್ಪ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಅವಳಿ ನಗರದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರವನ್ನು ಬಿಎಸ್ ಯಡಿಯೂರಪ್ಪ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಸಂಜೆ ಬಿಜೆಪಿ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸುವುದರ ಮುಖಾಂತರವಾಗಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮೋದಿ ಯಡಿಯೂರಪ್ಪನವರಿಗೆ ಜೈಕಾರವನ್ನು ಕೂಗಿದರು. ನಗರದ ಘಟಕಾಧ್ಯಕ್ಷ ರಾಜೇಂದ್ರ ಹಂಬಲಿ, ಕುಮಾರ್ ಕದಂ, ಪ್ರವೀಣ್ ದಬಾಡಿ, ಶ್ರೀ ಶೈಲಾ ಬೀಳಗಿ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ದಾವಣಗೆರೆಯಲ್ಲಿ ಜಿಲ್ಲಾ ಕಚೇರಿ ದೇವರಾಜ್ ಅರಸ್ ಬಡಾವಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ನಿವೃತ್ತ ಸೈನಿಕರಾದ ಚಂದ್ರನಾಯಕ್, ರಮೇಶ್, ಮಂಜುನಾಯಕ್ ರವರಿಗೆ ಸನ್ಮಾನ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸುವರ್ಣಮ್ಮ ಎನ್ಎಸ್ ರಾಜ್ಯ ಸಂಚಾಲಕರು ಹಾಗೂ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಪುಷ್ಪಲತಾ, ವಿಜಯ್, ಉದಯ್ಕುಮಾರ್, ಪುಷ್ಪಾವತಿ, ಮಂಜುಳಾ, ಚೋಡಮ್ಮ ಸೇರಿದಂತೆ ಇನ್ನು ಹೆಚ್ಚಿನ ಕಾರ್ಯಕರ್ತರು ಸೇರಿ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ಹೊಸ ಪ್ರವಾಸಿ ಮಂದಿರ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಕಾರ್ಯಕ್ರಮಕ್ಕೆ ಜಮಖಂಡಿ ಶಾಸಕರಾದ ಆನಂದ್ ಸಿ ನ್ಯಾಮಗೌಡರವರು ರಾಜಕೀಯ ಬೆಳವಣಿಗೆಯ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು. ಪ್ರವಾಸಿ ಮಂದಿರ ಕಟ್ಟಡದ ಉದ್ಘಾಟನೆ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ಅದರಿಂದ ನೆರವೇರಿಸಲಾಯಿತು. ಈ ಕಟ್ಟಡ ಕಾಮಗಾರಿ ಶ್ರೀ ಆರ್ ಎಂ ಸಂತಿ ಇವರಿಂದ ನಿರ್ಮಾಣ ಮಾಡಲಾಗಿದ್ದು, ನೂತನ ಕಟ್ಟಡ 4 ಹವಾನಿಯಂತ್ರಿತ ಕೊಠಡಿಗಳನ್ನು ಒಳಗೊಂಡಿದ್ದು ಅಂದಾಜು 1,25,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಜಮಖಂಡಿ ಉಪವಿಭಾಗಾಧಿಕಾರಿ ಇಕ್ರಂ, ಜಮಖಂಡಿ ತಹಸೀಲ್ದಾರ್ ಪ್ರಶಾಂತ್ ಚನಗುಂಡ, ಜಯಾನಂದ್ ಹಿರೇಮಠ್, ಎಇಇ ಪಿಡಬ್ಲ್ಯೂಡಿ ಜಮಖಂಡಿ ಎಸ್ಎಸ್ ನಾಯಕ್, ವೆಂಕಟೇಶ್ ಅದ್ದಾಪುರ್ ಕಿರಿಯ ಸಹಾಯಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಜಮಖಂಡಿ, ವಿವಿಧ ರಾಜಕೀಯ ಮುಖಂಡರು ಸೇರಿದಂತೆ ಜಮಖಂಡಿ ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿದರು. ಹಂಸ ಟಿವಿಯಲ್ಲಿ ಒಂದು ಚಿಕ್ಕ ವಿರಾಮ. ನಮಸ್ಕಾರ ವೀಕ್ಷಕರೇ. ಮನುಷ್ಯನಿಗೆ ಕಷ್ಟ ಬಂದ್ರೆ ದೇವ್ರ ಮೊರೆ ಹೋಗೋದು ಸಹಜ. ಆದ್ರೆ ಆ ದೇವ್ರು ಸದಾ ನಾನು ನಿಮ್ ಜೊತೆ ಇರೋದಕ್ಕಾಗಲ್ಲ ಅಂತ ಗುರುಗಳ ರೂಪದಲ್ಲಿ ದರ್ಶನ ನೀಡ್ತಾನೆ. ಅಂಥ ಗುರುಗಳಲ್ಲಿ ಸಿದ್ಧಿ ಸಾಧಕರಾದ ಪಂಡಿತ್ ಶ್ರೀ ಶ್ರೀ ರವೀಂದ್ರ ಭಟ್ ಅವರು ವಂಶ ಪಾರಂಪರೆಯಾಗಿ ಜ್ಯೋತಿಷ್ಯರಾಗಿದ್ದಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸು, ಮದುವೆ, ಆರೋಗ್ಯ, ಸತಿಪತಿ ಕಲಹ, ಹೀಗೆ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಚಿಂತೆ ಬೇಡ, ಕೇವಲ 9 ದಿನಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ಇವರು ನಿಮ್ಮ ಭಾವಚಿತ್ರ, ಜನ್ಮ ರಾಶಿ, ಜನ್ಮ ನಕ್ಷತ್ರ, ಹುಟ್ಟಿದ ದಿನಾಂಕ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ಬನ್ನಿ, ಗುರುಜಿಯವ್ರನ್ನ ಭೇಟಿ ಮಾಡಿ
ಅವ್ರ ಹತ್ರ ಪರಿಹಾರ ಪಡ್ಕೊಂಡಿರೋರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ನನ್ ಮಗಳು ಬಿಕಾಂ ಮುಗಿಸಿದ್ಲು, ಅವಳಿಗೆ ಮದುವೆ ಮಾಡಬೇಕು ಅಂತ ಗಂಡನೋಡ ಕೊರಟಿದ್ವಿ. ನಮ್ಗಂತೂ ನಮ್ಮ ಮಗಳದೇ ಚಿಂತೆ ಆಗಿತ್ತು. ಗಂಡಿನ ಕಡೆಯವ್ರು ಬರ್ತಾ ಇದ್ರು ಹೋಗ್ತಾ ಇದ್ರು, ಯಾವ್ದು ಸೆಟ್ ಆಗ್ತಿರ್ಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ವಿ, ಅವರು ಕೆಲವು ಪರಿಹಾರ ಮತ್ತು ಪೂಜೆಗಳನ್ನ ಹೇಳಿದ್ರು. ಅದೇ ಥರ ನಾವು ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಆ ಪೂಜೆಗಳನ್ನು ಮಾಡಿದ 3ನೇ ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯಿತು. ಇವರಷ್ಟೇ ಅಲ್ಲ, ಇಂಥ ಸಾವಿರಾರು ಕುಟುಂಬಗಳು ಗುರುಜಿ ಅವ್ರ ಹತ್ರ ಪರಿಹಾರ ಕಂಡುಕೊಂಡು ಇವತ್ತಿಗೂ ನೆಮ್ಮದಿ ಜೀವನ ನಡೆಸ್ತಿದ್ದಾರೆ. ನೀವು ಚಿಂತಿಸ್ಬೇಡಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ಗುರುಜಿನ ಭೇಟಿ. ಮತ್ತೆ ಹಂಸ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಅರಣ್ಯ ಪ್ರದೇಶದಲ್ಲಿ 300 ಕುಟುಂಬಗಳು ವಾಸಿಸುತ್ತಿದ್ದು, ಆದರೆ ಅಲ್ಲಿ ಅಂಜುಮಾನ್ ಇಸ್ಲಾಂ ಸಮಿತಿ ವತಿಯಿಂದ ಉದ್ದೇಶಿತ ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಆಗ್ತಾ ಇದೆ. ಇದನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹಿಸಿದೆ. ಅಲ್ಲಿನ ನಿವಾಸಿಗಳು ಸಾಕಷ್ಟು ಬಾರಿ ಸ್ಥಳೀಯ ಆಡಳಿತಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಚೆಕ್ ಬಂದಿ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈಗ ಅಂಜುಮಾನ್ ಸಂಸ್ಥೆಯಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಮುಂದಾಗಿದೆ. ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು, ವಿವಾದಿತ ಜಾಗದ ಮಾಲೀಕತ್ವ ನಿರ್ಧರಿಸಬೇಕು, ಎಲ್ಲ ಸಮುದಾಯದ ಹಿರಿಯರನ್ನ ಕೂಡಿಸಿ ಜನರಿಗೆ ಅನುಕೂಲವಾಗುವ ರೀತಿ ನಡೆದುಕೊಳ್ಳಬೇಕು, ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಆರ್ಟಿಒ ಅಧಿಕಾರಿಗಳಿಗೆ ದ್ವಿಚಕ್ರ ವಾಹನಗಳ ಎಲ್ಇಡಿ ಬಲ್ಬ್ ಬಳಸುವುದನ್ನು ನಿಷೇಧಗೊಳಿಸುವ ಕುರಿತಾಗಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗಷ್ಟೇ ವಾಹನ ಸವಾರರು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳ ಮೇಲೆ ಎಲ್ಇಡಿ ಪೋಸ್ಟ್ ಲೈಟ್ಗಳನ್ನು ಹಾಕುತ್ತಿದ್ದಾರೆ. ಅದು ಒಂದು ಶೋಕ್ ಎಂದು ತಿಳಿದಿದ್ದಾರೆ. ಆದರೆ ಅದರ ಪರಿಣಾಮ ಎದುರಾಗುವ ಸಾರ್ವಜನಿಕರಿಗೆ ಕಣ್ಣಿನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತದೆ ಎಂದು ಅವರಿಗೆ ತಿಳಿತಾ ಇಲ್ಲ. ಆ ಲೈಟ್ನಿಂದ ಎಷ್ಟೋ ಜನರ ಕಣ್ಣು ಮಂದಗಾಗುತ್ತದೆ, ಹಾಗೆಯೇ ಆ ಫೋರ್ಸ್ ಲೈಟ್ನಿಂದ ಎದುರಾಗುವ ವಾಹನಕ್ಕೆ ದಾರಿಯೇ ಕಾಣುವುದಿಲ್ಲ, ಇದರಿಂದ ಅಪಘಾತ ಸಹ ಆಗುತ್ತವೆ. ಮತ್ತೆ ಅಂತಹ ಲೈಟ್ಗಳಿಗೆ ಯಾವುದೇ ತರಹದ ಕಾನೂನಾತ್ಮಕ ನಿಯಮ ಇಲ್ಲ, ಯಾವುದೇ ಪರವಾನಿಗೆಯೂ ಕೂಡ ಇಲ್ಲ. ಹಾಗಾಗಿ ತಾವುಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂತಹ ಲೈಟ್ ಬಳಸುವ ವಾಹನಗಳನ್ನು ಜಪ್ತಿ ಮಾಡಿ ಅಥವಾ ದಂಡ ವಿಧಿಸಿ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಸಂತೇಬೆನ್ನೂರಿನ ಪದವಿ ಕಾಲೇಜಿನಲ್ಲಿ ನಡೆದ ಸಹಮತ ವೇದಿಕೆ ಮತ್ತೆ ಕಲ್ಯಾಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ವರ್ತಕರು ಹಾಗೂ ಪತ್ರಿಕಾ ಬರಹಗಾರರಾದ ಶ್ರೀ ಕೆಸಿ ರಾಜ್ ಅಹಮದ್ ಉದ್ಘಾಟಿಸಿದರು. ಪತ್ರಿಕಾ ಬರಗಾರರು ಆದಂತಹ ಶ್ರೀ ಕೆ ಸಿರಾಜ್ ಅಹಮದ್ ಸಂತೆಬೆನ್ನೂರು ಉದ್ಘಾಟಿಸಿ ಮಾತನಾಡಿದ ಇವರು, ಶರಣರು ಸಂತರು ನೆಲೆಸಿದ ನಾಡು ನಮ್ಮ ಕನ್ನಡ ನಾಡು. ಇತ್ತೀಚಿನ ಯುವ ಪೀಳಿಗೆಗಳಿಗೆ ವಚನ ಎಂದರೆ ಗೊತ್ತಿಲ್ಲ, ಏಕೆಂದರೆ ಈಗಿನ ಕಾಲ ಮೊಬೈಲ್ ಆನ್ಲೈನ್ ಕಾಲ, ಮಕ್ಕಳ ಮೆಮೊರಿ ಲಾಸ್ ಆಗ್ತಾ ಇದೆ. ಆದಷ್ಟು ಶರಣರ ಬಗ್ಗೆ ಸಾಹಿತ್ಯಗಳ ಕಡೆ ಗಮನ ಹರಿಸಲು ವಿದ್ಯಾರ್ಥಿಗಳಿಗೆ ಸೂಚಿಸಿದರು. ಸಹಮತ ವೇದಿಕೆ ಮತ್ತೆ ಕಲ್ಯಾಣ ರಾಜ್ಯದ 30 ಜಿಲ್ಲಾ ಕೇಂದ್ರಗಳಲ್ಲಿ 12ನೇ ಶತಮಾನದ ಚಿಂತನೆಗಳ ಆಶೀರ್ವಚನದೊಂದಿಗೆ ನಮ್ಮ ನಾಡು ಶರಣರ ನಾಡು, ಕನ್ನಡದ ಅಸ್ಮಿತೆ ಇಂದಿಗೆ ಎಣೆದುಕೊಂಡಿರುವ ಮತ್ತೆ ಕಲ್ಯಾಣ ಎಂಬ ಹೆಸರು ಸಂಕೇತವಷ್ಟೇ. ನಮ್ಮ ಪರಂಪರೆಯಲ್ಲಿನ ಒಳಿತನ್ನ ಸಮಕಾಲೀನ ಸಂದರ್ಭಕ್ಕೆ ಬೆಳಕನ್ನ ಚೆಲ್ಲಬೇಕೆಂಬುದು ವಿಶ್ವಾಸದ ದ್ಯೋತಕ ಇದು. ನಮ್ಮ ನಾಡಿನ ಬಸವ ತತ್ವ ಸಂದರ್ಭಕ್ಕೆ ಅನುಯಾಯಿಗಳು ಎಲ್ಲ ಜಾತಿ ಧರ್ಮಗಳಿಗೆ ಸೇರಿದ ಚಿಂತಕರು, ನಾಡಿನ ಪ್ರಮುಖ ಸ್ವಾಮೀಜಿಗಳು ಜೊತೆಗೂಡಿ ನಡೆಸಬೇಕಾದಂತಹ ಪ್ರಕ್ರಿಯೆ. ಈ ದಿನ ಸಂತೆಬೆನ್ನೂರು ಗ್ರಾಮದ ಪದವಿ ಕಾಲೇಜಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಂಡಿದ್ದು, ಆಗಸ್ಟ್ 1-30ರವರೆಗೆ ನಡೆಯುವ ಸಹಮತ ವೇದಿಕೆ ಮತ್ತೆ ಕಲ್ಯಾಣ ಕಾರ್ಯಕ್ರಮವು ಕೂಡ ನಡೆಯುತ್ತಿದೆ. ದಿನಾಂಕ 22/8/2019 ದಾವಣಗೆರೆಯ SS ಕಲ್ಯಾಣ ಮಂಟಪದಲ್ಲಿ ಗುರುವಾರದಂದು ನಮ್ಮೆಲ್ಲರ ನಡಿಗೆ ಕಲ್ಯಾಣದಡಿಗೆ ಕಾರ್ಯಕ್ರಮ ನಿಮಿತ್ತ ವಚನ ಗಾಯನ ಸ್ಪರ್ಧೆ ಕೂಡ ನಡೀತಾ ಇದೆ. ಆ ದಿನ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನು ಗೆಲ್ಲಬಹುದು ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಂಶುಪಾಲರಾದ ಕರಿಬಸಪ್ಪ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪತ್ರಿಕಾ ವರದಿಗಾರರು ಶಿಕ್ಷಕರು ಆದ ಶ್ರೀ ವೀರೇಶ್ ಪ್ರಸಾದ್, ಪ್ರಾಂಶುಪಾಲರಾದ ಕರಿಬಸಪ್ಪ, ಕೋಗ್ಲೂರು ತರಬಾಳು ಜಗದ್ಗುರು ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಎಂ ಪ್ರಭಾಕರ್, ನಾಗರಾಜ್, ಶಶಿಕಲಾ ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ಹಂಸ ಟಿವಿಯ ಹೈಲೈಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ. ಇದು ನಿಮ್ಮ ವಾಹಿನಿ.